ನಮಸ್ಕಾರ. ಭಾರತದಲ್ಲಿ ಸಿನಿಮಾ ಕಲೆಯು ರಂಜನೆ ಮತ್ತು ಸಾಮಾಜಿಕ ಬೋಧನೆಯ ಮಾಧ್ಯಮವಾಗಿ ಬೆಳೆದು ಬಂದಿದೆ. ನಮ್ಮ ಸಮಾಜದ ಸಾಂಪ್ರದಾಯಿಕತೆ, ಸುಧಾರಣೆ, ಬದಲಾವಣೆಗಳ ಆತಂಕ, ಹುಮ್ಮಸ್ಸುಗಳನ್ನು ಪ್ರಸ್ತುತಪಡಿಸುವ ಸಮೂಹ ಮಾಧ್ಯಮವಾಗಿ ಕೂಡ ಸಿನಿಮಾ ಮುಖ್ಯವಾಗಿದೆ. ಇತರೆ ಕಲಾ ಪ್ರಕಾರಗಳಲ್ಲಿ ತೋಡಿಕೊಳ್ಳಲಾಗದ ಮನೋಸಂಘರ್ಷಗಳ ಅಭಿವ್ಯಕ್ತಿಯನ್ನು ಸಿನಿಮಾ ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತದೆ. ಇಂತಹ ಹಲವು ಪ್ರಾದೇಶಿಕ ಜಾಗತಿಕ ಪ್ರಯೋಗಗಳು ನಮ್ಮೆದುರಿಗಿವೆ. ಸಿನಿಮಾ ಕೇವಲ ಮನೋರಂಜನೆ ಮಾತ್ರವಲ್ಲ, ಸಾಮಾಜಿಕ ಮಹತ್ವವಿರುವ ಕಲಾಕೃತಿ ಎನ್ನುವ ವಿಮರ್ಶೆಯ ಅರಿವು ಹೊಸ ಕಾಲದ ತಲ್ಲಣಗಳ ಅಭಿವ್ಯಕ್ತಿಗೆ ಯತ್ನಿಸುತ್ತಿರುವ ಯುವ ತಲೆಮಾರಿನಲ್ಲಿ ಬೆಳೆಯುತ್ತಿದೆ. ಹಾಗಾಗಿ ಸಿನಿಮಾ ಜಗತ್ತಿನ ಉತ್ತಮ ಕೊಡುಗೆಗಳ ಪರಿಚಯವು ಈ ತಲೆಮಾರಿಗೆ ಕಲಿಕೆಯ ಆರಂಭದ ಬಿಂದುವಾಗಬಲ್ಲದು ಎಂಬ ಆಶಯದೊಂದಿಗೆ ಪಿಕ್ಚರ್ ಪಯಣ ಆರಂಭಿಸುತ್ತಿದ್ದೇವೆ. ನಾಡಿನ ಹಲವು ಚಿಂತಕರು ವಿವಿಧ ಭಾಷೆಯ ಸಿನಿಮಾಗಳೊಂದಿಗೆ ಜೊತೆಯಾಗಲಿದ್ದಾರೆ. ಪ್ರತಿ ಭಾನುವಾರ ಸಂಜೆ 6 ಗಂಟೆಗೆ ನೀವೆಲ್ಲರೂ ಪಯಣದ ಜೊತೆಗಿರಬೇಕೆನ್ನುವುದು ನಮ್ಮ ಆಶಯ. ಸಿನಿಮಾ ಕುರಿತು ಕುತೂಹಲ, ಆಸಕ್ತಿ ಮತ್ತು ಪ್ರೀತಿಯನ್ನು ಹುಟ್ಟಿಸುವಲ್ಲಿ ಈ ಪಯಣ ಯಶಸ್ವಿಯಾಗುತ್ತದೆ ಎಂಬ ನಂಬಿಕೆ ಸಮುದಾಯ ಕರ್ನಾಟಕ, ಸಹಾಯಾನ ಕೆರೆಕೋಣ ಮತ್ತು ಜನಶಕ್ತಿ ಮೀಡಿಯಾದ್ದು. They still say I love you. On that you can. Why did you come back? To tell me why you ran out on me at the railway station? Yes. ಈ ವಾರದ ಪಿಕ್ಚರ್ ಪಯಣಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು 1942 ಬಿಡುಗಡೆಯಾದಂತಹ ಹಾಲಿವುಡ್ನ ಕ್ಯಾಸಾಬ್ಲಾಂಕಾ ಅನ್ನೋ ಸಿನಿಮಾದ ಬಗ್ಗೆ ಮಾತುಗಳನ್ನ ಆಡುತ್ತಿದ್ದೇನೆ. ಈ ಕ್ಯಾಸಾಬ್ಲಾಂಕಾ ಅನ್ನೋದು ಒಂದು ಸ್ಟುಡಿಯೋ ಸಿನಿಮಾ, ಅಂದರೆ ಅಮೇರಿಕದ ಹಾಲಿವುಡ್ನ ಇವತ್ತಿಗೂ ಏನು ಬರ್ತಾ ಇದೆ ಜನಪ್ರಿಯ ಸಿನಿಮಾ, ಆ ಜನಪ್ರಿಯ ಶೈಲಿಯ ಸ್ಟುಡಿಯೋ ಸಿನಿಮಾಗಳಲ್ಲಿ ಒಂದು. ಆದರೆ ಇದು ತನ್ನ ರಚನೆಯಲ್ಲಿ ಮತ್ತು ಕೊನೆಗೆ ತಾನು ಸಾರುವ ಸಂದೇಶದಲ್ಲಿ ಬಹಳ ಕುತೂಹಲಕರವಾಗಿರೋದ್ರಿಂದ ನನಗೆ ಈ ಸಿನಿಮಾ ಬಹಳ ದಿವಸದಿಂದಲೂ ಕಾಡ್ತಾ ಇದೆ. ಮತ್ತೆ ಮತ್ತೆ ನಾನು ಈ ಸಿನಿಮಾವನ್ನು ನೋಡ್ತಾ ಇದ್ದೇನೆ. ಹಾಗಾಗಿ ಈ ಸಿನಿಮಾದ ಜೊತೆ ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಇದ್ದೇನೆ. ಇದು ಒಂದು ಕಾಲದ ಕತೆ, ಅಂದರೆ ನಾಜಿಗಳು ಯುರೋಪನ್ನು ಆವರಿಸಿದ ಸಮಯದಲ್ಲಿ ಜನ ನಾಜಿಗಳ ಹಿಂಸೆಯಿಂದ ತಪ್ಪಿಸಿಕೊಂಡು ಹೋಗಲಿಕ್ಕೆ ಏನೇನು ಪ್ರಯತ್ನ ಮಾಡ್ತಾಯಿದ್ರು ಅಂಥ ಪ್ರಯತ್ನಗಳಲ್ಲಿ ಒಂದು ಪ್ರಸಂಗದ ಕತೆ. ಎರಡನೇದು ಇದು ಪ್ರೇಮದ ಕತೆ. ಮೂರನೇದು ಇದು ಹೋರಾಟಗಾರರು ಮತ್ತು ಹೋರಾಟದ ಇಕ್ಕಟ್ಟಿನ ಸ್ಥಿತಿಗಳ ಕಥನ. ಇವೆರಡನ್ನೂ ಈ ಮೂರನ್ನು ಒಗ್ಗೂಡಿಸಿ ಒಂದು ಜನಪ್ರಿಯ ಸಿನಿಮಾ ಮಾಡಿದರೆ ಅದು ಹೇಗಿರುತ್ತೆ ಮತ್ತು ಅದು ಯಾವ ರೀತಿ ಪ್ರೇಕ್ಷಕರನ್ನ ಆವರಿಸುತ್ತೆ ಅನ್ನೋದಕ್ಕೆ ಬಹಳ ಉತ್ತಮ ಉದಾಹರಣೆಯಾದ ಜನಪ್ರಿಯ ಸಿನಿಮಾ ಆಗಿರೋದ್ರಿಂದ ಆ ಸಿನಿಮಾದ ಬಗ್ಗೆ ನನಗೆ ಹೆಚ್ಚು ಒಲವಿದೆ. ಆ ಒಲವಿನ ಕಾರಣಕ್ಕಾಗಿ ಆ ಸಿನಿಮಾವನ್ನು ನಿಮಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೇನೆ. ಈ ಕ್ಯಾಸಾಬ್ಲಾಂಕಾ ಅನ್ನೋದೇನಿದೆ ಅದು ಉತ್ತರ ಆಫ್ರಿಕಾದ ತುತ್ತ ತುದಿಯಲ್ಲಿರುವಂತಹ ಒಂದು ಬಂದರು ನಗರ. ನಾಜಿಗಳು ಯುರೋಪನ್ನು ಆವರಿಸಿದ ಕಾಲದಲ್ಲಿ ಮತ್ತು ಯಾರು
ನಾಜಿಗಳಿಂದ ಹಿಂಸೆಗೊಳಗಾದ ಜನಸಮೂಹ ಏನಿದೆ ಅದು ಅದು ಯಹೂದಿಗಳಾಗಿರ್ಬೋದು ಅಥವಾ ನಾಜಿಗಳ ವಿರೋಧಿಸಿ ಅವರ ವಿರುದ್ಧ ಹೋರಾಟ ಮಾಡ್ತಿರೋ ಒಂದು ಪ್ರತಿರೋಧಿ ಹೋರಾಟಗಾರರಾಗಿರ್ಬೋದು ಅವರೆಲ್ಲ ನಾಜಿಗಳ ಹಿಂಸೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಒಂದು ಮಾರ್ಗ ಇದ್ದದ್ದು ಅಂದರೆ ವಿಚಿತ್ರವಾಗಿ ಅದು ಕ್ಯಾಸಾಬ್ಲಾಂಕಾಕ್ಕೆ ಬರೋದು ಈ ಈ ಉತ್ತರ ಆಫ್ರಿಕಾದ ತುತ್ತ ತುದಿಯಲ್ಲಿರುವ ಒಂದು ಬಂದರು ನಗರಕ್ಕೆ ಬರೋದು ಆ ಕ್ಯಾಸಾಬ್ಲಾಂಕಾದಲ್ಲಿ ಆಗ ಫ್ರೆಂಚ್ ವಸಾಹತುಶಾಹಿ ಆಡಳಿತ ಇದ್ದದರಿಂದ ಮತ್ತು ಆ ಫ್ರೆಂಚ್ ವಸಾಹತುಶಾಹಿ ಆಡಳಿತ ಏನಿದೆ ಅದಕ್ಕೆ ವಿಶಿ ಗೌರ್ಮೆಂಟ್ ಅಂತ ಆಗ ಕರೀತಾ ಇದ್ರು ಆ ವಿಶಿ ಗೌರ್ಮೆಂಟ್ ನಾಜಿಗಳ ಸ್ನೇಹ ಜದ್ದಲ್ಲಿತ್ತು ನಾಜಿಗಳ ಪರವಾಗಿತ್ತು ಆದರೆ ತನಗೆ ತಾನು ಯಾರ ಪರವಾಗಿ ಇಲ್ವಾ ತಾನು ಒಬ್ಬ ನ್ಯೂಟ್ರಲ್ ಅಥವಾ ನಾಜಿಗಳ ಪರವೂ ಅಲ್ಲ ವಿರೋಧವೂ ಅಲ್ಲ ಅಂತ ತೋರಿಸ್ಕೊಳ್ತಾ ಇತ್ತು ಅಂತಹವರ ಆಳ್ವಿಕೆಯಲ್ಲಿ ಆ ನಗರ ಇತ್ತು ಅಥವಾ ಆ ಪ್ರದೇಶ ಇತ್ತು ಆ ಪ್ರದೇಶದಲ್ಲಿ ಒಂದು ಪರವಾನಿಗೆ ಪತ್ರವನ್ನು ಪಡೆದು ಅಂದರೆ ಆ ಪ್ರದೇಶದಿಂದ ಹೊರಟು ಯುರೋಪಿನ ಮೂಲಕ ಉತ್ತರ ಅಮೇರಿಕೆಯನ್ನು ತಲುಪಲಿಕ್ಕೆ ಒಂದು ಪರವಾನಿಗೆ ಪತ್ರವನ್ನು ಪಡೆದ್ರೆ ಅದು ನಾಜಿಗಳ ಹಿಂಸೆಯಿಂದ ತಪ್ಪಿಸಿಕೊಳ್ಳಕ್ಕೆ ಒಂದು ದುಸ್ಸಾಹಸದ ಒಂದು ಮಾರ್ಗವಾಗಿತ್ತು ಆ ಕಾರಣಕ್ಕಾಗಿ ಆ ಕ್ಯಾಸಾಬ್ಲಾಂಕಾ ಆಗ ಬಹಳ ಪ್ರಖ್ಯಾತವಾಗಿತ್ತು ಅನೇಕ ಜನ ಯುರೋಪಿನ ನಿರಾಶ್ರಿತರು ಕಷ್ಟಪಟ್ಟು ವಿಚಿತ್ರ ನೋಡಿ ಅದು ಯುರೋಪಿನಿಂದ ಆ ಸಾಗರವನ್ನು ದಾಟಿ ಆ ಕ್ಯಾಸಾಬ್ಲಾಂಕಾ ಅನ್ನೋ ಒಂದು ನಗರಕ್ಕೆ ಬರಬೇಕು ಬಂದರು ನಗರಕ್ಕೆ ಬರಬೇಕು ಆ ಬಂದರು ನಗರದಲ್ಲಿ ಒಂದು ಟ್ರಾನ್ಸಿಟ್ ಪೇಪರ್ಸ್ ಅಂದರೆ ಪರವಾನಿಗೆ ಪತ್ರಗಳನ್ನು ಪಡ್ಕೊಂಡು ಅಲ್ಲಿಂದ ಪೋರ್ಚುಗಲ್ಗೆ ವಾಪಸ್ ಯುರೋಪಿನ ಬಂದರ್ನಗವಾದ ಪೋರ್ಚುಗಲ್ಗೆ ಹೋಗಿ ಆ ಪೋರ್ಚುಗಲ್ನಿಂದ ಯುರೋಪನ್ನು ಸುತ್ತು ಹಾಕಿ ಅಮೇರಿಕಕ್ಕೆ ಹೋಗಲಿಕ್ಕೆ ಒಂದು ದೀರ್ಘವಾದ ಮಾರ್ಗ ಕ್ಯಾಸಾಬ್ಲಾಂಕಾ ಆದರೆ ಅದು ಒಂದು ಸುರಕ್ಷಿತ ಮಾರ್ಗ ಅಂತ ನಂಬುವವರಲ್ಲ ಆಗ ಕ್ಯಾಸಾಬ್ಲಾಂಕಾಕ್ಕೆ ಬಂದು ನಡೀತಾ ಇದ್ದರು ಹಾಗಾಗಿ 1940 ಹೊತ್ತಿಗೆ ಕ್ಯಾಸಾಬ್ಲಾಂಕಾ ಅನ್ನೋದು ಈ ರೀತಿ ನಿರಾಶ್ರಿತರಿಂದ ಅಥವಾ ಈ ನಾಜಿ ಹಿಂಸೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಒದ್ದಾಡ್ತಿರೋ ನಿರಾಶ್ರಿತರಿಂದ ಗಿಜುಗುಡ್ತಿರುವ ಒಂದು ಪ್ರಮುಖ ನಗರ ಆಗಿತ್ತು ವಿಚಿತ್ರ ಅಂದರೆ ಅಲ್ಲಿ ವಿಶಿ ಗೌರ್ಮೆಂಟ್ ಇತ್ತು ಅಂದರೆ ನಾಜಿಗಳಿಗೆ ಬಹಳ ಸ್ನೇಹಿಯಾದ ಗೌರ್ಮೆಂಟ್ ಇತ್ತು ಆದರೂ ಅಲ್ಲಿ ಒಂದು ಟ್ರಾನ್ಸಿಟ್ ಪೇಪರ್ಸ್ ಪರವಾನಿಗೆ ಪತ್ರ ಸಿಕ್ಕು ಅಲ್ಲಿಂದ ವಾಪಸ್ ಯುರೋಪಿಗೆ ಯುರೋಪಿನ ಪೋರ್ಚುಗಲ್ಗೆ ಹೋಗಿ ಪೋರ್ಚುಗಲಿಂದ ಪೋರ್ಚುಗಲ್ ಆಗಿನ್ನೂ ನಾಜಿಗಳಿಂದ ಆವೃತವಾಗಿರಲಿಲ್ಲ ಹಾಗಾಗಿ ಅಲ್ಲಿಂದ ಸುತ್ತುವರೆದು ಅಮೇರಿಕಕ್ಕೆ ಹೋಗುವಂಥ ಒಂದು ವಿಚಿತ್ರ ಬಿಡುಗಡೆಯ ತಾಣವಾಗಿತ್ತು ಆ ಕ್ಯಾಸಾಬ್ಲಾಂಕಾ ಇಂಥ ಕ್ಯಾಸಾಬ್ಲಾಂಕಾದಲ್ಲಿ ನಡೆಯುವ ಒಂದು ಪ್ರೇಮ ಕಥನ ಒಂದು ಸಂಘರ್ಷದ ಕಥನ ಮತ್ತು ಒಂದು ವಿಚಿತ್ರವಾದ ಅಧಿಕಾರ ಸಂಘರ್ಷಗಳ ಕಥನ ವ್ಯಕ್ತಿತ್ವ ಸಂಘರ್ಷಗಳ ಕಥನವನ್ನು ಎಲ್ಲವನ್ನೂ ಅರೆದು ಒಂದು ಜನಪ್ರಿಯ ಸಿನಿಮಾ ಮಾಡಿದ್ದು ಮಿಷೆಲ್ ಕರ್ಟೀಸ್ ಅನ್ನೋ ಒಬ್ಬ ನಿರ್ದೇಶಕ ಸ್ವತಃ ಆತ ಹಂಗೇರಿಯವನು ಹಂಗೇರಿಯಿಂದ ಅವನು ಅಮೆರಿಕಕ್ಕೆ ಬಂದು ಅಮೆರಿಕದಲ್ಲಿ ವಾರ್ನರ್ ಬ್ರದರ್ಸ್ ಸ್ಟುಡಿಯೋದಲ್ಲಿ ಬಂದು ನೂರಾರು ಖ್ಯಾತ ಚಿತ್ರಗಳನ್ನು ನಿರ್ಮಿಸಿದವನು ಅಂತಹ ಖ್ಯಾತ ಚಿತ್ರಗಳ ಮಧ್ಯೆ ಬಹಳ ಅಪರೂಪವಾಗಿ ನಿಲ್ಲುವಂತಹದ್ದು ಈ ಕ್ಯಾಸಾಬ್ಲಾಂಕಾ ಅನ್ನೋದು ಆ ಕಾರಣಕ್ಕಾಗಿ ಇದು ಬಹಳ ಇವತ್ತಿಗೂ ನಾವು ನೋಡಿ ಆನಂದಿಸಬಹುದಾದ ಜನಪ್ರಿಯ ಸಿನಿಮಾಗಳಲ್ಲಿ ಒಂದು ಮತ್ತು ಅದು ತನ್ನ ಕಾಲದ ಗುಣದಿಂದ ಅಂದರೆ ಆ ಏನು ನಾಜಿಗಳ ವಿರುದ್ಧದ ಜನರ ಅಭಿಪ್ರಾಯ ಏನಿತ್ತು ಅನ್ನೋ ಗುಣದಿಂದ ಅದರ ಜೊತೆ ಪ್ರೇಮದ ಕಥನವನ್ನು ಹೆಣೆಯೋ ಗುಣದಿಂದ ಅದರ ಜೊತೆ ವಿಕ್ಷಿಪ್ತ ಜನರ ಮನೋಭಾವಗಳನ್ನು ಒಟ್ಟಾಗಿ ಹೆಣೆದು ಒಂದು ರೋಚಕ ಕಥನವಾಗಿ ಮಾಡೋ ಸಿನಿಮಾವಾಗಿ ನಮ್ಗೆ ಇವತ್ತಿಗೂ ಆಕರ್ಷವಾಗಿದೆ ಆ ಕಾರಣಕ್ಕಾಗಿ ನಾನು ಈ ಕ್ಯಾಸಾಬ್ಲಾಂಕಾ ಅನ್ನೋ ಸಿನಿಮಾವನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಲಿಕ್ಕೆ ಇದ್ದೇನೆ ಹಾಲಿವುಡ್ನ ಪ್ರಖ್ಯಾತ ಶೈಲಿ ಏನಂತ ಹೇಳ್ತಾರೆ ಬಿಗಿನಿಂಗ್ ಮಿಡ್ಲ್ ಆ್ಯಂಡ್ ಎಂಡ್
ಆರಂಭ ಮಧ್ಯ ಹಾಗೂ ಕೊನೆ ಅನ್ನುವ ಒಂದು ಸ್ಟೋರಿ ಆರ್ಕ್ ಅಥವಾ ಒಂದು ಚಿತ್ರಕಥೆ ಕಮಾನನ್ನು ಆಧರಿಸಿ ರಚಿಸಲಾಗಿದೆ. ಏನು ಆರಂಭದ ಭಾಗದಲ್ಲಿ ಕಾಲ ಆ ಕಥೆಯ ಕಾಲ ಸನ್ನಿವೇಶ ಮತ್ತು ಪಾತ್ರಗಳನ್ನು ಪ್ರೇಕ್ಷಕರಿಗೆ ಪರಿಚಯ ಮಾಡಿಕೊಡಲಾಗ್ತದೆ ಮತ್ತು ಆ ಸನ್ನಿವೇಶದಲ್ಲಿ ಆ ಪಾತ್ರಗಳ ನಡುವೆ ಉಂಟಾಗುವ ಒಂದು ಸಂಘರ್ಷವನ್ನು ನಿರೂಪಿಸಲಾಗ್ತದೆ. ಇದು ಮೊದಲ ಭಾಗ, ಅದು ಆರಂಭದ ಭಾಗ. ಆ ಸಂಘರ್ಷ ನಿಧಾನಕ್ಕೆ ಬೆಳೀತಾ ಬೆಳೀತಾ ಅದು ಒಂದು ಉತ್ತುಂಗವನ್ನು ತಲುಪಿ, ಅದಕ್ಕೆ ಕ್ಲೈಮ್ಯಾಕ್ಸ್ ಅಂತಾರೆ, ಆ ಉತ್ತುಂಗವನ್ನು ತಲುಪಿ ಅಲ್ಲಿ ಈ ಪಾತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಏನಾಗ್ತದೆ ಅನ್ನೋ ಕುತೂಹಲನ ಹುಟ್ಟುಗೊಳಿಸುವ ಹಂತಕ್ಕೆ ತಲುಪಿಸ್ತದೆ. ಆ ನಂತರ ನಿಧಾನಕ್ಕೆ ಆ ಪಾತ್ರಗಳ ಸಂಘರ್ಷ ಏನಿದೆ ಅದು ಒಂದಲ್ಲ ಒಂದು ಪಾತ್ರಗಳ ಪರವಾಗಿ ಬಗೆಹರಿತಾ ಹರಿತಾ ಅದು ಪರಿಹಾರದ ಹಂತಕ್ಕೆ ಬರುವುದರೊಂದಿಗೆ ಮಧ್ಯದ ಭಾಗ ಮುಗಿತದೆ. ಮೂರನೇ ಭಾಗದಲ್ಲಿ ಎಂಡ್ ಅಂತ ನಾವು ಹೇಳ್ತೀವಿ, ಇದು ಇಷ್ಟು ಮಧ್ಯದ ಭಾಗ. ಇನ್ನು ಕೊನೆಯ ಭಾಗದಲ್ಲಿ ಏನಾಗುತ್ತೆ ಅಂದರೆ ಆ ಸಂಘರ್ಷಕ್ಕೆ ಒಂದು ಪರಿಹಾರ ಸಿಕ್ಕು, ಆ ಪಾತ್ರಗಳು ಹೊಸ ಸ್ಥಿತಿಯಲ್ಲಿ ತಮ್ಮ ಜೀವನವನ್ನು ಮುಂದುವರಿಸುವುದು ಕೊನೆಯ ಭಾಗ. ಹಾಗೆ ಈ ಮೂರು ಭಾಗಗಳು ಏನಿರ್ತದೆ, ಆರಂಭ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ಒಂದು ಚಿತ್ರಕಥೆಯ ಕಮಾನನ್ನು ಕಟ್ಟುವ ವಿಧಾನ ಹಾಲಿವುಡ್ ಸ್ಟುಡಿಯೋಗಳಲ್ಲಿ ಬಹಳ ಪ್ರಖ್ಯಾತವಾದದ್ದು. ಈ ಕ್ಯಾಸಬ್ಲಾಂಕಾ ಅನ್ನೋ ಸಿನಿಮಾವು ಅದೇ ರೀತಿಯ ಒಂದು ಕಥಾಚಿತ್ರ ವಿಧಾನವನ್ನು ಹೊಂದ್ಕೊಂಡಿದೆ. ಆದರೆ ಇದರಲ್ಲಿ ಪ್ರಾರಂಭದಲ್ಲಿ ಏನು ಕಥೆ ಸನ್ನಿವೇಶ ಮತ್ತು ಪಾತ್ರಗಳ ವಿವರಣೆ ಇದೆ ಅದು ಒಂದು ಮಟ್ಟದಲ್ಲಾಗುತ್ತೆ, ಸಂಘರ್ಷದ ಪ್ರಾರಂಭವೂ ಒಂದು ಮಟ್ಟದಲ್ಲಾಗುತ್ತೆ. ಆದರೆ ಮಧ್ಯಭಾಗದಲ್ಲಿ ಹೊಸ ಪಾತ್ರಗಳು ಬಂದು ಸೇರಿಕೊಳ್ತವೆ, ಆ ಹೊಸ ಪಾತ್ರಗಳು ಬಂದು ಸೇರಿಕೊಂಡು ಅವುಗಳ ವಿವರವನ್ನು ನೀವು ಪ್ರಾರಂಭದ ಪಾತ್ರಗಳ ಜೊತೆ ಜೋಡಿಸ್ಕೊಳ್ಬೇಕಾಗುತ್ತೆ. ಆ ಜೋಡಿಸ್ಕೊಳ್ಳೋದ್ರಲ್ಲೇ ಈ ಸಂಘರ್ಷದ ಉತ್ಕರ್ಷ ಬೆಳೀತಾ ಹೋಗುತ್ತೆ. ಆ ಉತ್ಕರ್ಷ ಒಂದು ಉನ್ನತ ಹಂತ ಕ್ಲೈಮ್ಯಾಕ್ಸ್ ತಲುಪುತ್ತೆ. ಆ ಕ್ಲೈಮ್ಯಾಕ್ಸ್ ತಲುಪಿದ ನಂತರ ಅದು ಪರಿಹಾರ ಆಗಲಿಕ್ಕೆ ಏನೆಲ್ಲ ನಡೆಯುತ್ತೆ ಅದು ಬಹಳ ಕುತೂಹಲಕರವಾಗಿ ಕಥೆಯಲ್ಲಿ ನಿರೂಪಿಸಲಾಗಿದೆ. ಇದು ಬಗೆಹರಿಯುತ್ತೋ ಇಲ್ವೋ ಅಥವಾ ಇದು ಬಗೆಹರಿಯದ ಒಂದು ಸಮಸ್ಯೆಯೋ ಅನ್ನುವ ರೀತಿಯಲ್ಲಿ ಆ ಕಥನ ಮಧ್ಯಭಾಗದಲ್ಲಿ ಬೆಳೆಯುತ್ತಾ ಹೋಗಿ ಕೊನೆ ಹಂತಕ್ಕೆ ಬರುವಾಗ ಅದರ ನಮಗೆ ಯಾವ ಸುಳಿವನ್ನು ನೀಡದೆ ಅದು ಒಂದು ತನ್ನ ಕೊನೆಯಲ್ಲಿ ಅದು ತನ್ನ ಇಡೀ ಚಿತ್ರದ ಅಭಿವ್ಯಕ್ತಿಯ ತಾನೇನು ಹೇಳಬೇಕು ಅಂತಿರ್ತದೋ, ತಾನು ಏನು ಹೇಳಬೇಕು ಅನ್ನೋ ತತ್ವ ಇರ್ತದೋ, ಆ ತತ್ವದ ಇಡೀ ಅಭಿವ್ಯಕ್ತಿಯನ್ನು ನಮಗೆ ತೋರಿಸಿ ದಂಗುಬಡಿಸುವ ಹಾಗೆ ಆ ಚಿತ್ರ ಕೊನೆಯಾಗುತ್ತೆ. ಹಾಗಾಗಿ ಇದು ಸಾಧಾರಣವಾದ ಹಾಲಿವುಡ್ನ ಆರಂಭ ಮಧ್ಯಭಾಗ ಮತ್ತು ಕೊನೆಯ ಪರಿಹಾರದ ಭಾಗ ಅನ್ನುವ ಕಥನ ಹಂದ್ರವನ್ನು ಹೊಂದಿದ್ರೂ ಕೂಡ ಇವುಗಳಲ್ಲೇ ಒಂದಷ್ಟು ಬದಲಾವಣೆಗಳು ಮಾಡಿಕೊಂಡು ತಾನು ತನ್ನ ಕಾಲದ ಕಥನವನ್ನು, ಒಂದು ಪ್ರೇಮದ ಕಥನವನ್ನು, ಜನರ ನೋವಿನ ಕಥನವನ್ನು ಹೇಗೆ ಹೇಳ್ತೀನಿ ಅನ್ನೋದರಲ್ಲಿ ಒಂದು ನಾವೀನ್ಯತೆಯನ್ನು ಸಾಧಿಸುವ ಚಿತ್ರಕಥೆಯನ್ನು ಕಟ್ಕೊಂಡು ಈ ಸಿನಿಮಾವನ್ನು ಚಿತ್ರೀಕರಿಸಲಾಗಿದೆ. ಎರಡನೇದಾಗಿ ಮೈಕಲ್ ಕರ್ಟಿಸ್ ಅಮೇರಿಕದ ಸ್ಟುಡಿಯೋ ವ್ಯವಸ್ಥೆಗೆ ಬಂದ ನಂತರ ತಾಂತ್ರಿಕತೆಯಲ್ಲಿ, ಕ್ಯಾಮ್ರಾದ ಬಳಕೆಯಲ್ಲಿ, ಸಂಗೀತದ ಬಳಕೆಯಲ್ಲಿ, ಸಂಕಲನದ ಬಳಕೆಯಲ್ಲಿ ಹೊಸ ನಾವೀನ್ಯತೆಯನ್ನು ತಂದ. ಆ ನಾವೀನ್ಯತೆಯ ಮೂಲಕ ಹಾಲಿವುಡ್ನ ಸ್ಟುಡಿಯೋ ಚಿತ್ರಗಳಿಗೆ ಒಂದು ಹೊಸ ರೋಚಕತೆಯನ್ನು ತಂದುಕೊಟ್ಟ. ಆ ರೋಚಕತೆಯ ಎಲ್ಲವನ್ನು ಸಕ್ಷಮವಾಗಿ ಒಳಗೊಂಡಂಥ ಸಿನಿಮಾ ಈ ಕ್ಯಾಸಬ್ಲಾಂಕಾ. ಹಾಗಾಗಿ ಈ ಕ್ಯಾಸಬ್ಲಾಂಕಾ ಇವತ್ತಿಗೂ ನಮ್ಮನ್ನು ಬಹಳ ಕುತೂಹಲದಿಂದ ಆವರಿಸ್ಕೊಳ್ಳುತ್ತೆ, ನೋಡಿಸ್ಕೊಳ್ಳುತ್ತೆ ಮತ್ತು ನಮ್ಮಲ್ಲಿ ಒಂದು ಕಾಲದ ಪ್ರತಿಭೆಯ ಬಗ್ಗೆ ಅಚ್ಚರಿಯನ್ನು ಹುಟ್ಟಿಸುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಈ ಸಿನಿಮಾವನ್ನು ನೋಡಬೇಕು, ಚರ್ಚಿಸಬೇಕು. ಕಥನ ಏನು? ಈ ಸಿನಿಮಾದ ಆರಂಭದಲ್ಲಿ ನಮಗೆ ಪರಿಚಯವಾಗೋದು ಆ ಕ್ಯಾಸಬ್ಲಾಂಕಾ ನಗರ ಯಾಕೆ ಈ ರೀತಿಯ
ನಾಜಿ ಹಿಂಸೆಯಿಂದ ತಪ್ಪಿಸಿಕೊಂಡು ಬಂದ ನಿರಾಶ್ರಿತರಿಗೆ ಬಹಳ ಮುಖ್ಯವಾಗಿದೆ ಅನ್ನೋದನ್ನು ಪರಿಚಯ ಮಾಡಿಕೊಡುತ್ತೆ. ಆನಂತರ ಅದು ನಮ್ಮನ್ನು ರಿಕ್ಸ್ ನೈಟ್ ಕ್ಲಬ್ ಅನ್ನುವ ಒಂದು ರಾತ್ರಿಯ ಜೂಜು ಮತ್ತು ಮೋಜಿನ ಕ್ಲಬ್ಗೆ ಕರ್ಕೊಂಡು ಹೋಗುತ್ತೆ. ಈ ರಿಕ್ ಬ್ಲೇನ್ ಅನ್ನೋ ನಡೆಸುವ ಈ ಏನು ಕ್ಲಬ್ ಇದೆ ಅದು ಅದರ ಮಾಲೀಕ ರಿಕ್ ಬ್ಲೇನ್ ಅವನು ಅಮೇರಿಕ ನ್ಯೂಯಾರ್ಕ್ನಿಂದ ವಲಸೆ ಬಂದು ಇಲ್ಲಿ ಆ ಕ್ಲಬ್ಬನ್ನು ಸ್ಥಾಪಿಸಿದ್ದಾನೆ. ಅವನ ಕ್ಲಬ್ಬಲ್ಲಿ ರಾತ್ರಿ ಇಡೀ ಮೊರಾಕೋದವ್ರು ಯಾರೂ ಅಲ್ಲ, ಈ ರೀತಿಯ ನಿರಾಶ್ರಿತರಾಗಿ ಆ ಕ್ಯಾಸಾಬ್ಲಾಂಕಾದಿಂದ ಪೋರ್ಚುಗಲ್ಲಿಗೆ ಹೋಗಿ ಅಲ್ಲಿಂದ ಅಮೇರಿಕಕ್ಕೆ ಹೋಗಲಿಕ್ಕೆ ಬಂದಿರುವಂತಹ ನಾಜಿಗಳಿಂದ ತಪ್ಪಿಸಿಕೊಂಡು ಬಂದ ನಿರಾಶ್ರಿತರೇ ನೆರೆದಿರ್ತಾರೆ. ಅವರು ದುಗುಡ ದುಮ್ಮನಗಳನ್ನು ಬಗೆಹರಿಸಲಿಕ್ಕೆ ಅಲ್ಲಿ ಜೂಜಾಟ ಇರುತ್ತೆ, ಅಲ್ಲಿ ಸಂಗೀತ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಈ ರಿಕ್ ಬಹಳ ವಿಚಿತ್ರವಾದ ಮನುಷ್ಯ. ಅವನು ಒಂದು ಕಾಲಕ್ಕೆ ಸ್ಪ್ಯಾನಿಷ್ ಅಂತರ್ಯುದ್ಧದಲ್ಲಿ ಪ್ರಗತಿಪರವಾದ ರಿಪಬ್ಲಿಕನ್ರ ಪರವಾಗಿ ಹೋರಾಡಿದಂಥವನು. ಆ ನಂತರ ಆ ಹೋರಾಟದ ನಂತರ ಎಲ್ಲ ಹೋರಾಟಗಳಿಂದ ಪರಿತಕ್ತನಾಗಿ ವಾಪಸ್ಸು ಇಲ್ಲಿ ಕ್ಯಾಸಾಬ್ಲಾಂಕಾದಲ್ಲಿ ಬಂದು ಈ ಕ್ಲಬ್ಬನ್ನು ನಡೆಸ್ಕೊಂಡಿರುವಂಥವನು. ಅವನೇ ಹೇಳೋ ಪ್ರಕಾರ ಅವನು ಒಂದು ವಿಲಕ್ಷಣ ವ್ಯಕ್ತಿತ್ವದ ವ್ಯಕ್ತಿ. ಅವನು ನಾನು ಹೇಳ್ತಾನೆ, ನನಗೆ ಯಾವ ರಾಜಕೀಯವೂ ಇಲ್ಲ, ನಾನು ಯಾರ ಪರವೂ ಅಲ್ಲ, ನಾನು ವಿರುದ್ಧವಲ್ಲ, ನನಗೆ ನನ್ನ ಈ ಕ್ಲಬ್ ಮತ್ತು ಈ ಕ್ಲಬ್ನಲ್ಲಿ ನಡೆಯುವ ಬಿಸ್ನೆಸ್ ಮತ್ತು ಇದಕ್ಕೆ ಅಧಿಕಾರದ ಸಹಯೋಗ ಮಾತ್ರ ನನಗೆ ಬಹಳ ಮುಖ್ಯ ಅಂತ ಅಂದ್ಕೊಂಡಿರ್ತಾನೆ. ಆದರೆ ಅವನು ಬಹಳ ಸೂಕ್ಷ್ಮದಲ್ಲಿ ತನ್ನ ಕ್ಲಬ್ಬಿಗೆ ಯಾರ್ಯಾರು ನಿರಾಶ್ರಿತರು ತಪ್ಪಿಸ್ಕೊಂಡು ಹೋಗಲಿಕ್ಕೆ ಬರ್ತಿರೋ ನಿರಾಶ್ರಿತರು ಅವರ ಸ್ಥಿತಿಗತಿಗಳನ್ನೆಲ್ಲ ಅಭ್ಯಾಸ ಮಾಡ್ತಾ ಇರ್ತಾನೆ. ಅವನ ಪರಿಚಾರಕರಿಗೆ ಹೇಳ್ತಾ ಇರ್ತಾನೆ ಯಾರ್ಯಾರು ಹೆಂಗೆ ಅಂತ ತಿಳ್ಕೊಳ್ಳೋಕ್ಕೆ. ಅವರೆಲ್ಲ ಅವನ ಬಾಸ್, ಅವನಿಗೆಲ್ಲ ಬಾಸ್ ಕೇಳ್ತಾ ಇರ್ತಾರೆ. ಬಾಸ್ ಇವ್ರಿಗಿಂತ ಇಂಥ ಸಮಸ್ಯೆ ಇದೆ ಅಂತ ಹೇಳಿದಾಗ ಅವನು ಬಹಳ ಸೂಕ್ಷ್ಮವಾಗಿ ಅವರ ಪರಿಸ್ಥಿತಿ ಏನಿದು ಅಂತ ಗಮನಿಸ್ತಾ ಇರ್ತಾನೆ. ಮತ್ತು ಅವನ ಕ್ಲಬ್ನಲ್ಲಿ ನಡೆಯೋ ಜೂಜಾಟಗಳಲ್ಲಿ ಅವರಿಗೆ ಪರವಾಗಿ ಅವರಿಗೆ ಒಂದಷ್ಟು ಹಣ ಸಿಕ್ಕುವ ಹಾಗೆ ಒಂದು ಕಪಟ ವ್ಯವಸ್ಥೆಯನ್ನು ಅವನು ಮಾಡಬಲ್ಲವನಾಗಿರ್ತಾನೆ. ಅಂದರೆ ನಾನು ಯಾರ ಪರವೂ ಅಲ್ಲ, ನಾನು ಬಹಳ ನಿರ್ಲಿಪ್ತನಾದ ಮನುಷ್ಯ, ನನಗೆ ರಾಜಕೀಯ ಅಲ್ಲ, ನನಗೆ ಈ ಕ್ಲಬ್ನ ವ್ಯವಹಾರವೇ ಬಹಳ ಮುಖ್ಯ ಅಂತ ಹೇಳ್ಕೊಳ್ಳೋನು. ಈ ರೀತಿಯ ನಿರಾಶ್ರಿತರಾಗಿ ಬಂದು ತಪ್ಪಿಸ್ಕೊಳ್ಳಿಕ್ಕೆ ಬಂದ ಜನರ ನಡುವೆ ಒಂದು ರೀತಿಯ ಪಕ್ಷಪಾತ ಇರುತ್ತೆ. ಅವ್ರಿಗೆ ಏನೆಲ್ಲ ಆರ್ಥಿಕ ಸಹಾಯ ಬೇಕೋ ಅದನ್ನು ಅವನು ನೇರವಾಗಿ ಮಾಡ್ತಿರಲ್ಲ, ಅವನು ಹಣ ಕೊಡ್ತಿರಲ್ಲ. ಅವನು ತನ್ನ ಕ್ಲಬ್ನಲ್ಲಿ ನಡೆಯೋ ಜೂಜಾಟದಲ್ಲಿ ಒಂದು ಚೂರು ಕೈ ಚಳಕಗಳನ್ನು ಮಾಡಿ ಅವರಿಗೆ ಹಣ ಬರುವ ಹಾಗೆ ನೋಡಿಕೊಂಡು ಅವರು ಹಣ ಗಳಿಸಿ ಆ ಹಣವನ್ನು ಅವರು ಲಂಚವಾಗಿ ಅಲ್ಲಿಯ ಫ್ರೆಂಚ್ ಪೊಲೀಸ್ ಅಧಿಕಾರಿ ಒಬ್ಬನಿರ್ತಾನೆ ರೆನಾಲ್ಟ್ ಅಂತ. ಆ ಫ್ರೆಂಚ್ ಅವನು ಬಹಳ ಲಂಚಕೋರ ಭ್ರಷ್ಟ, ಅವನಿಗೆ ಲಂಚ ಕೊಟ್ಟರೆ ಅವನು ಕೆಲಸ ಮಾಡ್ತಿರ್ತಾನೆ, ಅವರಿಗೆ ಆ ಪರವಾನಿಗೆ ಪತ್ರ ಕೊಡ್ತಿರ್ತಾನೆ. ಅವನಿಗೆ ಹಣ ಲಂಚ ಕೊಡಲಿಕ್ಕೆ ಏನೆಲ್ಲ ಒಂದಷ್ಟು ಹಣ ಬೇಕೋ ಅದನ್ನ ಈ ರೀತಿಯ ಕೈ ಚಳಕದ ಮೂಲಕ ಅವರಿಗೆ ತಲುಪುವ ಹಾಗೆ ಮಾಡಿ ಅವರನ್ನ ಪಾರ್ ಮಾಡ್ತಾ ಇರ್ತಾನೆ. ಅದು ರೆನಾಲ್ಟ್ಗೂ ಗೊತ್ತಿರುತ್ತೆ, ಇದೆಲ್ಲ ರಿಕ್ನ ಕೈ ಚಳಕ ಅಂತ. ಅವನು ಅನೇಕ ಸಾರಿ ರಿಕ್ನ ಕೇಳ್ತಿರ್ತಾನೆ, ನೀ ಇಂಥದ್ದು ವ್ಯವಹಾರ ಎಲ್ಲ ಮಾಡ್ತೀಯಲ್ಲ, ನೀನು ನಾಜಿ ವಿರೋಧಿ ಅಲ್ವಾ, ನೀನು ವಿಶಿ ಗೌರ್ಮೆಂಟ್ನ ವಿರೋಧಿ ಅಲ್ವಾ ಅಂತ ಅವ್ರು ಕೇಳ್ತಾ ಇದ್ರು. ಅವನು ಹೇಳ್ತಾನೆ, ಇಲ್ಲಪ್ಪ ನಾನು ಯಾರು ಪರವಲ್ಲ, ಯಾರು ವಿರೋಧ ಅಲ್ಲ, ಅವ್ರ ಪಾಡಿಗೆ ಅವರು ಇಲ್ಲಿ ಜೂಜಾಡ್ಕೊಳ್ತಾರೆ ಅದರಿಂದ ಗೆದ್ದದ್ದು ಅಂತ. ಈ ರೀತಿಯಲ್ಲಿ ವಿಲಕ್ಷಣವಾಗಿರುವಂಥ ರಿಕ್ಗೆ ಆ ಒಂದು ಒಂದು ಹೊತ್ತಲ್ಲಿ ಆ ಕ್ಲಬ್ಬಿಗೆ ಬರುವ ಒಬ್ಬ ಇಲಿಸಾ ಅನ್ನೋ ಹೆಣ್ಮಗಳೇನಿರ್ತಾಳೆ ಅವಳು ದಂಗು ಮೂಡಿಸ್ತಾಳೆ. ಆ ಇಲಿಸಾ ಅನ್ನೋಳು ಮತ್ತು ಅವಳ ಪತಿ ವಿಕ್ಟರ್ ಲಾಸ್ಲೋ ಅವನು ಇಬ್ಬರು ಆ ಕ್ಲಬ್ಬಿಗೆ ಬರ್ತಾರೆ. ಈ ವಿಕ್ಟರ್ ಲಾಸ್ಲೋ ಅನ್ನೋನು ಜಕಸ್ಲೋವಾಕಿಯಾದ ಒಬ್ಬ ಪ್ರತಿರೋಧಿ ನಾಯಕ, ಅವನು ನಾಜಿಗಳ ವಿರುದ್ಧ ಹೋರಾಟ ಮಾಡ್ತಿದ್ದವನು. ಅಲ್ಲಿ ಜಕಸ್ಲೋವಾಕಿಯನ್ನು ನಾಜಿಗಳು ಆಕ್ರಮಿಸಿಕೊಂಡ ಕಾಲಕ್ಕೆ ಅಲ್ಲಿಂದ ತಪ್ಪಿಸಿಕೊಂಡು ಈ ಕ್ಯಾಸಾಬ್ಲಾಂಕಾಕ್ಕೆ ಬಂದಿದ್ದಾನೆ ಅವನ ಹೆಂಡತಿ ಇಲಿಸಾ ಜೊತೆಗೆ. ಅವನು ಇಲ್ಲಿಂದ ಪರವಾನಿಗೆ ಪತ್ರವನ್ನು ಪಡ್ಕೊಂಡು
ಅಲ್ಲಿಂದ ಪಾರಾಗಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಅವನಿಗೆ ಬೇರೆ ದಾರಿ ಇಲ್ಲ. ಈ ಫ್ರೆಂಚ್ ಅಧಿಕಾರಿ ರಿನಾಲ್ಡ್ಗೂ ಗೊತ್ತಿದೆ ಇವನು ಬಹಳ ಅಪಾಯಕಾರಿಯಾದ ಕ್ರಾಂತಿಕಾರಿ, ಇವನನ್ನು ಬಂಧಿಸಬೇಕು ಅನ್ನೋ ಆಜ್ಞೆಯು ಅವನಿಗಿದೆ. ಆಗ ಏನು ತಿರುವು ಬರುತ್ತೆ ಅಂದರೆ, ಇಲಿಸಾ ಅನ್ನೋಳು ಪ್ಯಾರಿಸ್ನಲ್ಲಿ ಈ ನಮ್ಮ ರಿಕ್ ಏನಿದ್ದಾನೆ ಅವನು ಪ್ಯಾರಿಸ್ನಲ್ಲಿ ಈ ಪ್ರತಿರೋಧಿ ಈ ನಾಜಿ ಪ್ರತಿರೋಧಿ ಚಿತ್ರಗಳಲ್ಲಿ ಸಹಾಯಕನಾಗಿ ಕೆಲಸ ಮಾಡ್ತಿದ್ದ ಹೊತ್ತಿನಲ್ಲಿ ಅವನಿಗೆ ಪರಿಚಯವಾಗಿ ಅವನಿಗೆ ಪ್ರೇಯಸಿ ಆಗಿರ್ತಾಳೆ. ಅವರಿಬ್ಬರ ನಡುವೆ ಪ್ರೇಮ ಬೆಳೆದಿದೆ. ಆ ಪ್ರೇಮ ಬೆಳೆದ ಸಂದರ್ಭದಲ್ಲಿ ಅವರಿಬ್ಬರು ಒಟ್ಟಿಗೆ ಸೇರಿ ಇನ್ನೇನು ಫ್ರಾನ್ಸಿಂದ ಆ ಪ್ಯಾರಿಸ್ ನಗರದಿಂದ ಬೇರೆ ಕಡೆಗೆ ಹೋಗಬೇಕನ್ನೋ ಟೈಮಲ್ಲಿ ಇಲಿಸಾ ಅವನಿಂದ ಕಣ್ಮರೆಯಾಗಿ ಹೋಗ್ಬಿಟ್ಟಿರ್ತಾಳೆ. ಅವಳು ಯಾತಕ್ಕೆ ಕಣ್ಮರೆಯಾಗಿ ಹೋಗಿದ್ದಾಳೆ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ. ಅವಳ ಗಾಢ ಪ್ರೇಮದಲ್ಲಿ ಅವನು ಬಿದ್ದಿರ್ತಾನೆ. ಅವರಿಬ್ಬರು ತನ್ನ ಪ್ರೇಮದಲ್ಲಿ ಒಂದು ಸುಖ ಜೀವನ ನಡೆಸ್ಕೊಳ್ಬೇಕು ಅಂತ ಇರೋ ಸಮಯದಲ್ಲಿ ಇಲಿಸಾನ ಬಿಟ್ಟು ಹೋಗ್ಬಿಟ್ಟಿರ್ತಾಳೆ. ಆ ಪ್ರೇಮದಿಂದ ಪರಿತಕ್ತನಾದ ರಿಕ್ ಏನಿದ್ದಾನೆ ಅವತ್ತಿಂದ ಅವನು ಒಂದು ರೀತಿಯ ವಿಲಕ್ಷಣ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಒಂದು ಕಟು ಮನಸ್ಸಿನಾಗಿ ಜೀವನ ಮಾಡ್ತಿರ್ತಾನೆ. ಅವನ ಜೀವನದಲ್ಲಿ ಇನ್ನೇನೂ ಇಲ್ಲ ಅನ್ನೋ ಹಾಗೆ ಈ ರೀತಿಯ ಒಂದು ವಿಲಕ್ಷಣವಾದ ವ್ಯಕ್ತಿತ್ವದಿಂದ ವ್ಯವಹಾರ ನಡೆಸ್ಕೊಂಡು ತನ್ನದೇ ರೀತಿಯಲ್ಲಿ ಈ ರೀತಿಯ ಹಿಂಸೆಗೊಳಗಾದವ್ರಿಗೆ ಒಂದು ಸಹಾಯ ಮಾಡಿಕೊಂಡು ಇರೋವಂಥ ವ್ಯಕ್ತಿತ್ವನಾಗಿರ್ತಾನೆ. ಅವನಿಗೆ ತಕ್ಷಣ ಆ ನೈಟ್ ಕ್ಲಬ್ಬಲ್ಲಿ ಇಲಿಸಾ ಎದುರಾಗ್ತಾಳೆ. ತನ್ನ ಪತಿ ಲಾಸ್ಲೋನ ಜೊತೆ ಇಲಿಸಾ ಎದುರಾಗ್ತಾಳೆ. ಅಲ್ಲಿಂದ ಅವನಿಗೆ ದುಗುಳುಗಳು ಶುರುವಾಗ್ತವೆ. ಅವನು ಇಲಿಸಾ ಇಲ್ಲಿ ಯಾಕೆ ಬಂದಿದ್ದಾಳೆ ಅಂತ ಅವನು ಕಂಡುಕೊಳ್ತಾನೆ. ಅವನು ಕಂಡುಕೊಳ್ ತಕ್ಷಣ ಅವಳು ವಿಕ್ಟರ್ ಲಾಸ್ನೋನ ಪತ್ಲಿಯಾಗಿದ್ದಾಳೆ ಮತ್ತು ಅವರಿಬ್ಬರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವರಿಗೆ ಪರವಾನಿಗೆ ಪತ್ರದ ಅವಶ್ಯಕತೆ ಇದೆ. ಇದಕ್ಕೆಂಥ ಮನುಷ್ಯ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಯಾರಿಂದಲೋ ಒಂದಷ್ಟು ಪರವಾನಿಗೆ ಪತ್ರಗಳನ್ನು ಕಳ್ತನದಲ್ಲಿ ಪಡ್ಕೊಂಡು ಇಟ್ಕೊಂಡಿರ್ತಾನೆ. ಬೇಕಾದವರಿಗೆ ಕೊಟ್ಟು ಅವನು ಬಹಳ ಅಗತ್ಯ ಯಾರಿಗಿದೆ ಅಂತ ಅನಿಸ್ತವ್ರಿಗೆ ಕೊಟ್ಟು ಸಹಾಯ ಮಾಡ್ತಿರ್ತಾನೆ. ಈಗ ಅವನೆದುರು ಒಂದು ಪ್ರಶ್ನೆ ಬರುತ್ತೆ. ಅವನ ಹತ್ರ ಎರಡು ಪರವಾನಿಗೆ ಪತ್ರ ಆಗಿರುತ್ತೆ ಅಲ್ಲಿಂದ ಹೋಗಲಿಕ್ಕೆ. ಅದರಲ್ಲಿ ವಿಕ್ಟರ್ ಲಾಸ್ಲೋ ಕ್ರಾಂತಿಕಾರಿ, ಅವನು ವಿಶಿ ಗೌರ್ಮೆಂಟ್ಗೆ ಬೇಕಾದ ಒಬ್ಬ ಕ್ರಾಂತಿಕಾರಿ, ಜೊತೆಗೆ ಅವನ ಹೆಂಡತಿ ಯಾವುದು ಮತ್ತು ಇವನ ಪ್ರೇಯಸಿಯಾದ ಇಲ್ಸಾ ಇದ್ದಾಳೆ. ಇವರಿಬ್ಬರಿಗೆ ಆ ಪ್ರೇಮ ಪತ್ರವನ್ನು ಆ ಪರವಾನಿಗೆ ಪತ್ರವನ್ನು ಕೊಟ್ಟು ಕಳಿಸೋದೋ ಬೇಡವ ಅಂತ ಅವನು ಹೇಳ್ತಾನೆ. ಇಲ್ಸಾ ಕೇಳ್ತಾಳೆ, ನಿನ್ನ ಹತ್ರ ಪರವಾನಿಗೆ ಪತ್ರ ಇದೆ. ಅವನಿಗೆ ಎರಡು ಪರವಾನಿಗೆ ಪತ್ರ ಸಿಗುತ್ತೆ, ಅದು ಇವ್ರಿಗಾಗಿಯೇ ಕಳಿಸಿದಂಥ ಪರವಾನಿಗೆ ಪತ್ರವಾಗಿರುತ್ತೆ, ಅದು ಇವನ ಕೈಯಲ್ಲಿರುತ್ತೆ, ನೀನು ಕೊಟ್ಟರೆ ನಾವಿಬ್ಬರು ತಪ್ಪಿಸ್ಕೊಳ್ತೇವೆ ಅಂತ ಇವನು ಕೊಡಲಿಕ್ಕೆ ಒಪ್ಪೋದಿಲ್ಲ. ಇಲ್ಲ, ನನ್ನ ಹತ್ರ ಅಂಥದ್ದೇನೂ ಪರವಾನಿಗೆ ಪತ್ರ ಇಲ್ಲ, ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಅಂದರೆ ರಿಕ್ ಆ ಸಮಯದಲ್ಲಿ ತನ್ನ ಹಳೆಯ ಪ್ರೀತಿಯ ಗಾಯಗಳನ್ನು ಸವರಿಕೊಳ್ಳುವ ಹಾಗೆ, ಇಲ್ಸಾಳನ್ನು ತನ್ನ ಜೊತೆ ಉಳಿಸಿಕೊಳ್ಳುವ ಹಾಗೆ ಒಂದು ಪ್ರಯತ್ನವನ್ನು ಮಾಡೋ ಮನಸ್ಥಿತಿಯಲ್ಲಿರ್ತಾನೆ. ಆದರೆ ಇಲ್ಸಾನ್ಗೆ ಲಾಸ್ಲೋನನ್ನು ರಕ್ಷಿಸಿ ಲಾಸ್ಲೋನನ್ನು ಇಲ್ಲಿಂದ ತಪ್ಪಿಸಿ ಹೋದರೆ ಅವನು ತನ್ನ ಕ್ರಾಂತಿಕಾರಿ ಹೋರಾಟಗಳ ಮೂಲಕ ನಾಜಿಗಳ ವಿರುದ್ಧ ಒಂದು ಹೋರಾಟವನ್ನು ಸಂಘಟಿಸಿ ಒಂದು ನಾಜಿಗಳನ್ನು ಸೋಲಿಸುವ ಕಡೆ ಕೆಲಸ ಮಾಡ್ತಾನೆ. ಹಾಗಾಗಿ ಅವನನ್ನು ಅಲ್ಲಿಂದ ಪಾರು ಮಾಡಬೇಕು ಅನ್ನೋ ಒಂದು ತವಕ ಇರುತ್ತೆ. ಅದಕ್ಕಾಗಿ ಅವಳು ಇಲ್ಸಾ ಏನು ಹೇಳ್ತಾಳೆ ಅಂದರೆ, ನಾನು ಇಲ್ಲೇ ಇರ್ತೀನಪ್ಪ ನಿನ್ನ ಜೊತೆಗೆ, ನಿನ್ನ ಪ್ರೇಮದ ಜೊತೆಗೆ ಲಾಸ್ಲೋನನ್ನು ಕಳಿಸಿಬಿಡುವ ವ್ಯವಸ್ಥೆ ಮಾಡು ಅಂತ ಹೇಳ್ತಾನೆ. ಈ ಸಂಘರ್ಷದಲ್ಲಿ ರಿಕ್ ಏನು ಮಾಡ್ತಾನೆ ಅಂದರೆ, ಆಯಿತು ಲಾಸ್ಲೋ ಹೋಗಲಿ, ನಾನು ನೀನು ಇಲ್ಲೇ ಇರೋಣ, ನಾನು ಆ ಪರವಾನಿಗೆ ಪತ್ರವನ್ನು ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿ ಒಂದು ಪ್ರಸಂಗವನ್ನು ಕಟ್ಟಿ ಈ ರೆನಾಲ್ಟ್ ಏನಿರ್ತಾನೆ, ಅವನು ರೆನಾಲ್ಟ್ ಸಾಧಾರಣವಾಗಿ ಅವನು ಭ್ರಷ್ಟನಾಗಿರೋದ್ರಿಂದ ರಿಕ್ನ ವ್ಯವಹಾರದ ಜೊತೆಗೆ ಲಂಚ ಗಿಜ್ಜೆ ಎಲ್ಲ ಸ್ವೀಕರಿಸಿ ರಿಕ್ನ ಜೊತೆ ಸಹಕರಿಸ್ತಾ ಇರ್ತಾನೆ. ಅವನ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ರೆನಾಲ್ಟ್ನನ್ನು ಗಡಿಪಾರು ಮಾಡಲಿಕ್ಕೆ ಆ ಕ್ಯಾಸಾಬ್ಲಾಂಕಾದಿಂದ ಪರವಾನಿಗೆ ಪತ್ರವನ್ನು ತಪ್ಪಿಸ್ಕೊಳ್ಳೋಕ್ಕೆ ಒಂದು ಅರೇಂಜ್ಮೆಂಟ್ ಮಾಡ್ತಾನೆ. ಅವನ ಹತ್ರ ಎರಡು ಪರವಾನಿಗೆ ಪತ್ರ ಇರುತ್ತೆ. ಅದರಲ್ಲಿ ಒಂದು ಲಾಸ್ನಾನನ್ನ
ಕಳಿಸೋದು ಅಂತ. ಈ ಹೊತ್ತಲ್ಲಿ ಅಷ್ಟು ಒಪ್ಪಿ ಇಲಿಸಾ ಮತ್ತು ಲ್ಯಾಸ್ಲೋನನ್ನು ರಿಕ್ ವಿಮಾನ ನಿಲ್ದಾಣಕ್ಕೆ ತಗೊಂಡು ಹೋಗ್ತಾನೆ. ಅಂದರೆ ಆ ವಿಮಾನ ನಿಲ್ದಾಣದಲ್ಲಿ ಆ ಪರವಾನಿಗೆ ಪತ್ರ ಕೊಟ್ಟು ರೆನಾಲ್ಟ್ನನ್ನು ಒಪ್ಪಿಸಿ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿಂದ ರಿಕ್ನ ಇವನು ಲ್ಯಾಸ್ಲೋನನ್ನು ಫಾರ್ ಮಾಡುತ್ತೆ ಅಂತ. ಅಲ್ಲಿಗೆ ಹೋದಾಗ ಒಂದು ನಾಟಕೀಯವಾದ ಘಟನೆ ನಡೆಯುತ್ತೆ. ಆ ನಾಟಕೀಯವಾದ ಘಟನೆ ಏನು? ಆ ನಾಟಕೀಯ ಘಟನೆ ರಿಕ್ನ ಯಾವ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅನ್ನೋದಕ್ಕೆ ನೀವು ಸಿನಿಮಾವನ್ನೇ ನೋಡಬೇಕು. ಆ ಸಿನಿಮಾದಲ್ಲಿ ಒಂದು ನಾಟಕೀಯ ತಿರುವನ್ನು ತಂದು ರಿಕ್ ತನ್ನ ವ್ಯಕ್ತಿತ್ವವನ್ನು ತೋರಿಸ್ತಾನೆ. ಅವನು ತನ್ನ ಇಲಿಸಾನ ಜೊತೆಗಿರೋ ತನ್ನ ಪ್ರೇಮ ಅಂದರೆ ಏನು, ಲ್ಯಾಸ್ಲೋನ ಹೋರಾಟಕ್ಕೂ ಮತ್ತು ಅವನ ವ್ಯಕ್ತಿತ್ವಕ್ಕೂ ಏನು ಸಂಬಂಧ ಇದೆ, ಮತ್ತು ಇಲಿಸಾ ತನ್ನ ಪ್ರೇಮಿಯೂ ಲ್ಯಾಸ್ಲೋನ ಹೆಂಡತಿಯೂ ಆಗಿದ್ದರೆ ಅವಳು ಯಾರ ಜೊತೆಗಿದ್ದರೆ ಬಹಳ ಮುಖ್ಯ ಅನ್ನೋದನ್ನೆಲ್ಲ ಪರಿಗಣಿಸಿ ಆ ಕೊನೆಯ ನಾಟಕೀಯ ಗಳಿಗೆಯಲ್ಲಿ ರಿಕ್ ಒಂದು ನಿರ್ಧಾರವನ್ನು ಕೈಗೊಳ್ತಾನೆ. ಆ ನಿರ್ಧಾರವನ್ನು ಮತ್ತು ಆ ನಿರ್ಧಾರದ ನಾಟಕೀಯತೆಯೇ ಆ ಸಿನಿಮಾದ ಒಟ್ಟು ಕಥನಾಸ್ಫೂರ್ತಿಯ ಜೀವಾಳವಾಗಿದೆ. ಅದನ್ನು ಕೊನೆಯ ಗಳಿಗೆಯಲ್ಲಿ ರಿಕ್ ಅಲ್ಲಿ ವ್ಯಕ್ತಪಡಿಸ್ತಾನೆ. ಅದೇನು ಅನ್ನೋದನ್ನು ಆ ಒಂದು ನಿರ್ಧಾರನ ಕೈಗೊಳ್ಳಲಿಕ್ಕೆ ಅವನು ಕೆಲವೊಂದು ಅಪರಾಧಿ ಕೃತ್ಯಗಳನ್ನು ಕೈಗೊಳ್ತಾನೆ. ಆಗಾಗಲೇ ಅಲ್ಲಿ ಬಂದಿರುವಂತಹ ಒಬ್ಬ ನಾಜಿ ಜರ್ಮನಿಯ ಆಫೀಸರ್ ಇರ್ತಾನೆ, ಅವನನ್ನು ಗುಂಡಿಟ್ಟು ಕೊಲ್ತಾನೆ. ಅವನನ್ನು ಗುಂಡಿಟ್ಟು ಕೊಂದು ರೆನಾಲ್ಟ್ನನ್ನು ಒಳಗೆ ಹಾಕಿಕೊಂಡು ಒಂದು ನಿರ್ಧಾರವನ್ನು ಕೈಗೊಳ್ಳೋ ಒಂದು ಹಂತಕ್ಕೆ ರಿಕ್ ಬರ್ತಾನೆ. ಆ ಮೂಲಕ ರಿಕ್ ಒಬ್ಬ ಪರಿತಕ್ತ ಪ್ರೇಮಿಯಾಗಿ, ಆ ಪರಿತಕ್ತ ಪ್ರೇಮಿ ತನ್ನ ಪ್ರೇಮಿ ತನ್ನ ಎದುರಿಗಿದ್ದರೂ ಒಂದು ಹೋರಾಟ ತನ್ನ ಎದುರಿಗಿದೆ, ಅದರ ಪರಿಣಾಮ ಏನನ್ಬೇಕಾಗಿ ಇಲಿಸಾ ತನ್ನ ಜೊತೆಗಿರಬೇಕೋ ಅಥವಾ ಲ್ಯಾಸ್ಲೋನ ಜೊತೆಗಿರಬೇಕೋ ಅನ್ನೋ ಎಲ್ಲವನ್ನೂ ಒಟ್ಟಾಗಿ ಗ್ರಹಿಸಿ ಒಂದು ಪರಿಹಾರಕ್ಕೆ ಬರ್ತಾನೆ. ಆ ಪರಿಹಾರವನ್ನು ಅವನು ಸಾಧಿಸ್ತಾನೆ. ಆ ಮೂಲಕ ಈ ಕ್ಯಾಸಬ್ಲಾಂಕಾ ಚಿತ್ರ ಏನಿದೆ ಇದರ ಅಂತಿಮ ಒಂದು ಸಂದೇಶವನ್ನು ಆ ಕೊನೆಯ ದೃಶ್ಯ ಸಾರ್ತದೆ. ಅದು ಈ ಸಿನಿಮಾದ ಮುಖ್ಯ ತತ್ವಗಳಲ್ಲಿ ಒಂದು. ಒಂದು ಕಾಲ, ಒಂದು ಪ್ರೇಮ, ಜನರ ಹೋರಾಟ ಇವೆಲ್ಲವೂ ಒಗ್ಗೂಡಿಕೊಂಡು ಕೊನೆಗೆ ಏನಾಗಬೇಕು, ಸ್ವಾರ್ಥ ಮುಖ್ಯವೋ ಸಮುದಾಯದ ಹೋರಾಟ ಮುಖ್ಯವೋ ಆ ಹೋರಾಟದಿಂದ ಬಲೋ ಫಲ ಮುಖ್ಯವೋ ಅಥವಾ ನಾನು ನನ್ನ ಪಾಡಿಗೆ ಇರೋದು ಮುಖ್ಯವೋ, ಇವೆಲ್ಲ ಪ್ರಶ್ನೆಗಳನ್ನು ಒಟ್ಟಿಗೆ ಕೇಳ್ಕೊಳ್ಳುತ್ತೆ. ಕೇಳ್ಕೊಳ್ಳೋದ್ರ ಜೊತೆಗೆ ಅದನ್ನು ಅದಕ್ಕೆ ಉತ್ತರ ಏನು ಅನ್ನೋದನ್ನು ರಮ್ಯವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಅಂದರೆ ಅಯ್ಯೋ ಪ್ರೇಮ, ಅಯ್ಯೋ ಪ್ರೀತಿ, ಅಯ್ಯೋ ತ್ಯಾಗ ಅನ್ನೋ ಬಂದಿನದೇ ರಿಕ್ನ ವಿಲಕ್ಷಣ ವ್ಯಕ್ತಿತ್ವದ ಮೂಲಕ ಅದನ್ನ ಹೇಳ್ತಾ ಹೋಗುತ್ತೆ. ರಿಕ್ ಒಬ್ಬ ವ್ಯವಹಾರಿ, ರಿಕ್ ಒಬ್ಬ ಲಂಚ ಕೊಟ್ಟು ಬದುಕಬಲ್ಲಂತಹ ಒಬ್ಬ ವ್ಯಕ್ತಿ, ರಿಕ್ ತನಗೆ ಯಾವ ರಾಜಕೀಯ ನಂಬಿಕೆ ಇಲ್ಲ ಅಂತ ಹೇಳ್ತಾನೆ. ಆದರೆ ಹೀಗಿರ್ತಾನೆ ಅವನು, ಆ ಕಾಲದ ಸಂಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಸಣ್ಣ ಪುಟ್ಟ ಪ್ರಯತ್ನಗಳನ್ನ ಒಳಗೆ ಮಾಡ್ತಾ ಆ ಯಾರು ಸಂತ್ರಸ್ತರಾದ ಜನ ಇದ್ದಾರೆ ಅವರನ್ನು ರಕ್ಷಿಸಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಮತ್ತು ಅವನ ಇಡೀ ನೈಟ್ ಕ್ಲಬ್ ಏನಿದೆ, ಆ ನೈಟ್ ಕ್ಲಬ್ನ ವ್ಯವಹಾರ ಏನಿದೆ ಅದಕ್ಕೆ ಒಂದು ಕೇಂದ್ರ ಸ್ಥಾನವಾಗಿರುತ್ತೆ. ಮತ್ತು ಅವನಿಗೆ ಸಹಾಯಕರಾಗಿರೋಂಥ ಎಲ್ಲರೂ ಕೂಡ ಅದೇ ರೀತಿಯಾಗಿ ಅವನ ಜೊತೆಗೆ ಬಂದವರಾಗಿರ್ತಾರೆ. ಅಂದರೆ ಅದೇ ರೀತಿಯ ಯಾವುದೋ ಯುರೋಪ್ನ ಯಾವುದ್ಯಾವುದೋ ಪ್ರದೇಶಗಳಲ್ಲಿ ಪ್ರತಿರೋಧಿ ಹೋರಾಟ ಮಾಡಿಕೊಂಡು ಈಗ ರಿಕ್ನ ಜೊತೆ ಆ ಕ್ಲಬ್ಬನ್ನು ನಡೆಸ್ಕೊಂಡವರಾಗಿರ್ತಾರೆ. ಅದು ಎಲ್ಲ ಗೊತ್ತಿದ್ದು ರಿಕ್ ತನಗೇನೂ ಗೊತ್ತಿಲ್ಲ ಅನ್ನೋ ಹಾಗೆ, ತಾನು ಯಾರ ಪರವಾಗಿ ಇಲ್ಲ ಅನ್ನೋ ಹಾಗೆ ಆ ನೈಟ್ ಕ್ಲಬ್ನ ನಡೆಸ್ಕೊಂಡು ಹೋಗ್ತಿರ್ತಾನೆ. ಹಾಗಾಗಿ ಕ್ಯಾಸಾಬ್ಲಾಂಕಾದ ಒಂದು ಕೇಂದ್ರ ಭಾಗ ಅಂದರೆ ರಿಕ್ಸ್ ನೈಟ್ ಕ್ಲಬ್. ಆ ರಿಕ್ಸ್ ನೈಟ್ ಕ್ಲಬ್ ಒಂದು ಕಾಲದ ಯುರೋಪಿನ ಮತ್ತು ಅಮೆರಿಕೆಯ ಎರಡೂ ಸೇರಿದ ಒಂದು ಸಂಘರ್ಷ ಮನೋಭಾವದ ಒಂದು ಜಗತ್ತು. ಅಲ್ಲಿ ವೈಯಕ್ತಿಕ ಸ್ವಾರ್ಥದ ಮುಖ ಹೊತ್ತು ಬದುಕ್ತಿರೋ ಜನ ಇದ್ದಾರೆ. ಅಲ್ಲಿ ಒಬ್ಬ
ಭ್ರಷ್ಟನಾದ ಆದರೆ ಯಾವುದಕ್ಕೂ ಅಡ್ಜಸ್ಟ್ ಆಗಬಲ್ಲ ಅಥವಾ ಯಾವುದ್ರ ಜೊತೆಗೂ ಹೊಂದ್ಕೊಳ್ಳೋಬಲ್ಲ ಒಬ್ಬ ಫ್ರೆಂಚ್ ಅಧಿಕಾರಿ ಇದ್ದಾನೆ. ಇವರಿಬ್ಬರ ಒಡನಾಟದಲ್ಲಿ ಅಲ್ಲಿ ನಿರಾಶ್ರಿತರು ಬಂದು ಸೇರ್ಕೊಂತಿದ್ದಾರೆ. ನಿರಾಶ್ರಿತರಿಗೆ ವಿವಿಧ ಬಗೆಯ ಸಂಕಷ್ಟಗಳಿವೆ. ಈ ರಿಕ್ ಮತ್ತು ರೆನಾಲ್ಡ್ ಆ ಸಂಘರ್ಷಗಳನ್ನ ಒಂದು ಜೂಜಿನಾಟವಾಗಿ ಆಡ್ತಿರ್ತಾರೆ. ರೆನಾಲ್ಡ್ಗೆ ಅವರನ್ನ ಹೇಗಾದರೂ ಮಾಡಿ ಹಿಡಿದಿಟ್ಟು ಹಿಂಸಿಸೋದು ಖುಷಿಯಾದರೆ, ರಿಕ್ಗೆ ಅವ್ರಿಗೆ ಹೇಗಾದರೂ ಅವರನ್ನು ಈ ರೆನಾಲ್ಡ್ನ ಭ್ರಷ್ಟತನದಿಂದ ಪಾರು ಮಾಡಿ ಅವರನ್ನು ಬಿಡುಗಡೆ ಮಾಡೋ ಒಂದು ಆಟ ನಡೆಯುತ್ತೆ. ಹಾಗಾಗಿ ಆ ನೈಟ್ ಕ್ಲಬ್ ಬರೀ ಒಂದು ಜೂಜಿನಾಟದ ಸಂಗೀತದ ಮೋಜಿನ ನೈಟ್ ಕ್ಲಬ್ ಆಗಿರೋದಿಲ್ಲ. ಅದು ಇಡೀ ಒಂದು ಆ ಹೊತ್ತಿನ ಯುರೋಪಿನ ರಾಜಕೀಯ ಸಂಘರ್ಷದಲ್ಲಿ ವ್ಯಕ್ತಿಗತವಾಗಿ ಪಾರಾಗಲಿಕ್ಕೆ ಬಂದವರ ಸಂಘರ್ಷದ ಆಟದ ಒಂದು ಕೇಂದ್ರವಾಗಿರುತ್ತೆ. ಹಾಗಾಗಿ ಆ ನೈಟ್ ಕ್ಲಬ್ ಆ ರೀತಿಯ ನಾಜಿ ಜರ್ಮನಿಯ ಕಾಲದ ಒಂದು ಸಂಘರ್ಷದ ತಾಣವಾಗ್ಬಿಡುತ್ತೆ. ಅಲ್ಲಿ ಖುಷಿಯ ಹಾಡುಗಳ ಒಂದು ಮೇಳ ನಡೀತಿರುತ್ತೆ. ಅಲ್ಲಿ ನೋವಿನ ಪ್ರೇಮದ ನೋವಿನ ಹಾಡುಗಳ ಒಂದು ಮೇಳ ನಡೀತಿರುತ್ತೆ. ಆ ಮೇಳದಲ್ಲಿ ಒಂದು ಎರಡು ಹಾಡುಗಳಂತೂ ಇವತ್ತಿಗೂ ಬಹಳ ಜನಪ್ರಿಯವಾಗಿವೆ. ಹೌ ಟೈಮ್ಸ್ ಪಾಸ್ ಬೈ ಅನ್ನೋ ಹಾಡು ಮತ್ತು ನಾಕ್ ಆನ್ ದ ವುಡ್ ಅನ್ನೋ ಹಾಡುಗಳು ಇವತ್ತಿಗೂ ಬಹಳ ಕೇಳಿದರೆ, ಆ ಹೌ ದ ಟೈಮ್ ಪಾಸ್ ಬೈ ಅನ್ನೋ ಹಾಡನ್ನು ಕೇಳಿದರೆ ನಮಗೆ ಆ ಪ್ರೇಮದ ನೋವು, ರಿಕ್ ಇಲಿಸಾಲನ್ನ ಕಳ್ಕೊಂಡು ಅನುಭವಿಸಿದ ಪ್ರೇಮ ನೋವು ಗೊತ್ತಾಗುತ್ತೆ. ನಾಕ್ ದ ವುಡ್ ಅನ್ನೋ ಹಾಡನ್ನು ಕೇಳಿದರೆ ಈ ಇಡೀ ಸಂಕಷ್ಟದ ವಾತಾವರಣದಲ್ಲಿ ಅದನ್ನೆಲ್ಲ ಮರೆತು ಒಂದಷ್ಟು ಜೀವನದ ಖುಷಿಯನ್ನು ಹೆಂಗೆ ಅನ್ನಿಸ್ಬೇಕು ಅನ್ನೋ ಒಂದು ಅಬ್ಸರ್ಡ್ ಹಾಡು, ಅಂದರೆ ಅಸಂಗತವಾದ ಹಾಡು ನಾಕ್ ದ ವುಡ್. ಆ ಹಾಡು ಸ್ಟೀನರ್ ಅನ್ನೋ ಒಬ್ಬ ಸಂಗೀತಗಾರ ಅಳವಡಿಸಿದ ಸಂಗೀತದಲ್ಲಿ ಆ ಹಾಡಿದೆ. ಅದು ನಮಗೆ ಕೇಳಿಬರುತ್ತೆ. ಈ ನಡುವೆ ಲ್ಯಾಸ್ಲೋ ಆ ಕ್ಲಬ್ಬಿಗೆ ಬಂದಾಗ ಜರ್ಮನಿಯ ಅಧಿಕಾರಿಗಳು ಅದೇ ಕ್ಲಬ್ಬಿಗೆ ಬರ್ತಾರೆ. ಅವರು ಜರ್ಮನಿಯ ನಾಜಿ ಗೀತೆಯನ್ನು ಹಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಆ ಕ್ಲಬ್ನಲ್ಲಿ ರಿಕ್ನ ಬಹಳ ಅನುಯಾಯಿ ಮತ್ತು ಅವನ ಅನುಗಾಲದ ಸಂಗಾತಿ ಅವನು ಸ್ಯಾಮ್ ಅನ್ನೋ ಒಬ್ಬ ಜಾಜ್ ಸಂಗೀತಗಾರ ಇರ್ತಾನೆ. ಈ ಟೈಮ್ ಪಾಸ್ ಬೈ ಮತ್ತು ನಾಕ್ ಆನ್ ದ ವುಡ್ ಜಾಜ್ ಸಂಗೀತ ಶೈಲಿಯಲ್ಲಿ ನಿರೂಪಿತವಾಗಿದೆ. ಅವನಿರ್ತಾನೆ, ಅವರು ಅಲ್ಲಿ ಆ ನಾಜಿ ಸಂಗೀತವನ್ನು ಹೇಳಬೇಕು ಅಂತ ಒತ್ತಾಯ ಮಾಡ್ತಾರೆ. ನಾಜಿ ಸಂಗೀತ ಆಗ್ತಾ ಇರೋ ಹೊತ್ತಿಗೆ ಲ್ಯಾಸ್ಲೋ ಅದನ್ನ ತಪ್ಪಿಸಿ ಮಾರ್ಸಿಲೇಸ್ ಅಂದರೆ ಏನು, ಆಗ ಯುರೋಪಿನ ನಾಜಿ ಪ್ರತಿರೋಧಿಗಳ ಒಂದು ಪ್ರತಿರೋಧ ಗೀತ ಏನಾಗಿತ್ತು ಮಾರ್ಸಿಲೇಸ್ ಅನ್ನೋದನ್ನು ಅದನ್ನು ಹಾಡಲಿಕ್ಕೆ ಅವನೊಬ್ಬನೇ ಹಾಡಲಿಕ್ಕೆ ಶುರು ಮಾಡಿದಾಗ ಇಡೀ ಕ್ಲಬ್ನಲ್ಲಿರೋ ಎಲ್ಲ ಜನರು ಅವನ ಜೊತೆಗೆ ಹೋಗ್ಬಿಡ್ತಾರೆ. ಸ್ಯಾಮ್ ಅದಕ್ಕೆ ಸಂಗೀತ ನುಡಿಸ್ಲಿಕ್ಕೆ ಶುರುವಾಗುವಾಗ ಆ ಮಾರ್ಸಿಲೇಸ್ನ ಆ ವೃಂದಗಾನದಲ್ಲಿ ಇವರ ನಾಜಿ ಸಂಗೀತ ಅಡಗಿ ಹೋಗ್ತದೆ. ಈ ರೀತಿಯ ಒಂದು ಕೇಂದ್ರವಾಗಿ ಆ ರಿಕ್ನ ನೈಟ್ ಕ್ಲಬ್ ನಿರೂಪಿತವಾಗಿ ಒಂದು ವಿಚಿತ್ರವಾದ ಅಂದರೆ ಯುರೋಪಿನ ಆ ಕಾಲದ ಹಿಂಸಾಸ್ಥಿತಿಯಲ್ಲಿ ಒಂದು ವಿಚಿತ್ರವಾದ ಮನುಷ್ಯ ವ್ಯಾಪಾರವನ್ನು ಹಿಡಲಿಕ್ಕೆ ಕ್ಯಾಸಾಬ್ಲಾಂಕಾದ ರಿಕ್ನ ನೈಟ್ ಕ್ಲಬ್ ಒಂದು ರಂಗ ಸನ್ನಿವೇಶವಾಗುತ್ತೆ. ಆ ರಂಗ ಸನ್ನಿವೇಶದಲ್ಲಿ ಬಹಳ ರೋಚಕವಾಗಿ ಈ ಸಿನಿಮಾವನ್ನು ಕಟ್ಕೊಟ್ಟು ಒಂದು ಕಾಲದ ನಾಜಿ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೂ, ಒಂದು ವೈಯಕ್ತಿಕ ಪ್ರೇಮದ ವಿಷಾದವನ್ನು ವ್ಯಕ್ತಪಡಿಸಲಿಕ್ಕೂ ಮತ್ತು ಈ ಫ್ರಾನ್ಸ್ನ ವಿಶಿ ಗೌರ್ಮೆಂಟ್ನ ಭ್ರಷ್ಟತೆ ಮತ್ತು ಅವರು ಜನರಿಗೆ ನೀಡುವ ಕಿರುಕುಳ ಮತ್ತು ಜನರು ಅದನ್ನು ಅನುಭವಿಸೋ ಬಗೆಯನ್ನು ತೋರಿಸ್ಲಿಕ್ಕೂ ಒಟ್ಟಂದರಲ್ಲಿ ಕಟ್ಟಿದ ಸಿನಿಮಾವಾಗಿ ಕ್ಯಾಸಾಬ್ಲಾಂಕಾ ಅನ್ನೋ ಸಿನಿಮಾ ಏನು, ಅದು ಪ್ರೇಮದ ಕಥೆಯೋ, ಅದು ಜನರ ನೋವಿನ ಕಥೆಯೋ, ಅಥವಾ ಒಂದು ನಾಜಿಗಳ ಹಿಂಸೆಯ ಕಥೆಯೋ, ಈ ಮೂರೂ ಹೌದಾದರೆ ಈ ಮೂರನ್ನು ನಾವು ಒಟ್ಟಂದಲ್ಲಿ ನೋಡಿ 1:45 ಒಟ್ಟಂದಲ್ಲಿ ನೋಡಿ ನಾವು ಆ ಕಾಲವನ್ನು ಹೆಂಗೆ ಗ್ರಹಿಸ್ಕೊಳ್ಬೋದು ಮತ್ತು ಆ ಕಾಲದ ವಿಲಕ್ಷಣತೆಯನ್ನು ನಮ್ಮ ಮನಸ್ಸಿನಲ್ಲಿ ಉಳಿಯೋ ಹಾಗೆ ಮೈಕೆಲ್ ಕಟ್ಟೀಸ್ ಈ ಸಿನಿಮಾವನ್ನು ಕಟ್ಟಿದ್ದಾನೆ. ಆ ಕಾರಣಕ್ಕಾಗಿ ಅಂದರೆ ಒಂದು ನೈಜ ಜನಪ್ರಿಯ ಹಾಲಿವುಡ್ನ ಸ್ಟುಡಿಯೋ ಸಿನಿಮಾ ಶೈಲಿಯಲ್ಲೇ ಕಟ್ತ ಒಂದು ಹೊಸ ಬಗೆಯಲ್ಲಿ ಕಥೆಯನ್ನು ಹೇಳುವ ತಂತ್ರವನ್ನು, ಆ ಮೂಲಕ ಆ ಕಾಲದ ತಾತ್ವಿಕತೆಯನ್ನು
ಬಹಳ ಪ್ರಖರವಾಗಿ ಪ್ರೇಕ್ಷಕರ ಮನಸ್ಸಿಗೆ ಚುಚ್ಚು ಹಾಗೆ ಹೇಳುವ ರೀತಿಯಲ್ಲಿ ಕಥನವನ್ನು ಕಟ್ಟೋ ಮೂಲಕ ಈ ಕೆಸಬ್ಲಾಂಕಾ ನಮಗಿವತ್ತಿಗೂ ಒಂದು ರೋಚಕವಾದ ನೋಡಿಸ್ಕೊಳ್ಬೋದಾದ ಸಂಗೀತಮಯವಾದ ಚಿತ್ರವಾಗಿ ಅದೇ ಕಾಲಕ್ಕೆ ಆ ಕಾಲದ ತತ್ವವನ್ನು ನಮ್ಮ ಮನಕ್ಕೆ ಮುಟ್ಟಿಸುವ ಚಿತ್ರವಾಗಿ ನಮ್ಮ ಮುಂದೆ ಇದೆ. ಅದು 1942 ಕಟ್ಟಿದ ಚಿತ್ರ ಆಗಿರೋದ್ರಿಂದ ಅದು ಮತ್ತು ಸೆಲ್ಲಾಯ್ಡ್ ರೀಲಲ್ಲಿ ಕಟ್ಟಿದ ಚಿತ್ರವಾಗಿರೋದ್ರಿಂದ ಅದು ಸ್ವಲ್ಪ ಮುಕ್ಕಾಗಿ ಹೋಗಿತ್ತು. ಅದನ್ನು 2016 ರಿಸ್ಟೋರ್ ಮಾಡಿದ್ದಾರೆ. ಅಂದರೆ ರಿಸ್ಟೋರ್ ಮಾಡೋದು ಅಂದರೆ ಒಂದು ಕಲೆ, ಅದನ್ನು ಮೂಲ ತಂದು ಒಂದು ಹೊಸ ಡಿಜಿಟಲ್ ರೂಪದಲ್ಲಿ ಅದನ್ನು ಕಟ್ಟಿದ್ದಾರೆ. ಮೂಲದ ಯಾವುದೇ ತಾಂತ್ರಿಕ ಬದಲಾವಣೆಯನ್ನು ಮಾಡದೆ ಹೊಸ ರೂಪದಲ್ಲಿ ಕಟ್ಟಿದ್ದಾರೆ. ಆ ಹೊಸ ರೂಪದ ಚಿತ್ರ ಬಹಳ ಹಳೆಯದ 1942 ಏನು ಬಿಡುಗಡೆ ಆಯಿತು ಅಷ್ಟೇ ಗುಣಮಟ್ಟದಲ್ಲಿ ಅದು ಇದೆ. ಅದು ಯೂಟ್ಯೂಬಲ್ಲಿ ಸಿಗುತ್ತೆ. ಅದನ್ನು ನೋಡಿ ಮತ್ತು ನಾನು ಹೇಳಿದ ಮಾತುಗಳಿಗೆ ಜೋಡಿಸ್ಕೊಂಡು ಅದರ ಆ ಸಿನಿಮಾದ ರಸವನ್ನು ಆಸ್ವಾದಿಸಿ ಅಂತ ನಾನು ಹೇಳಿಕೊಂಡು ನನ್ನ ಮಾತುಗಳನ್ನು ನಾನು ಕೊನೆಗೊಳಿಸ್ತೇನೆ. ಧನ್ಯವಾದ.